ಬಂಪರ್ ಕಟ್ ಆದ್ರೆ ಅಲ್ಲ ಸರ್, ಒಳಗಡೆಯಿಂದ ರೆಡಿ ಮಾಡಿ ಕೊಡ್ತೀವಿ. ಒಂಚೂರು ಗೆರೆ ಕಾಣುತ್ತೆ ಅಷ್ಟೇ. ಈಗ ಅಕಸ್ಮಾತ್ ಪೇಂಟ್ ಹೋಗದೇ ಮಾಡ್ಕೊಡ್ತೀರಾ? ಪೇಂಟ್ ಹೋಗ್ದಂಗ್ ರೆಡಿ ಮಾಡಿ, ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದ್ದು ರೆಡಿ ಮಾಡಿ, ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದ್ದು ಮಾಡ್ಕೊಡ್ತೀವಿ. ಓ ಸೂಪರ್. ಇಲ್ಲಿ ನೋಡಿ ಜಾಜ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಬಂದ್ಬಿಟ್ಟಿದೆ ಹಿಂದೆಗಡೆ. ಅಯ್ಯೋ, ಈ ರೇಂಜ್ ಗಿದ ಕಾರ್ನು ಇಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡ್ಬೋದು ಬಿಫೋರ್ ಆಫ್ಟರ್ ಒಂದು ಪಿಕ್, ಯಾವ ತರ ಬಂಪರ್ ಕಟ್ ಆಗಿದೆ, ಅದನ್ನ ಯಾವ ತರ ಜಾಯಿಂಟ್ ಮಾಡಿದ್ದಾರೆ ಅಂತ. ಸೊ BMW X4 ಇದೆ, ರೇರ್ ಡೋರ್ ಅಲ್ಲಿ ನೋಡ್ಬೋದು ಯಾವ ತರ ಡೆಂಟ್ ಆಗ್ಬಿಟ್ಟಿದೆ ಅಂತ. ಹಿಂದೆಗಡೆ ಟ್ರಂಕ್ ಅಥವಾ ಎಷ್ಟು ನೀಟಾಗಿ ಎಷ್ಟು ಕರೆಕ್ಟಾಗಿ ತೆಗೆದಿದೆ ಅಂತ ನೋಡ್ಬೋದು. ಸೊ ಇಲ್ಲಿ ನೋಡಿ ಎಷ್ಟು ನೀಟಾಗಿ, ಒಂದು ಚೂರು ಡೌಟೇ ಬರಲ್ಲ ಬಂಪರ್ ಗಟ್ಟಾಗಿತ್ತು ಈ ತರ ಬಂದಿತ್ತು ಅಂತೆಲ್ಲ ಏನು ಅನ್ಸಲ್ಲ. ನೋಡಿ ಈ ತರ ಲಕ್ಸುರಿ ಕಾರ್ಸ್ನು ಸಹ ಮಾಡ್ತಾರೆ, ತುಂಬಾನೇ ಎಫರ್ಟ್ಲೆಸ್ ಆಗಿ ಮಾಡ್ತಾರೆ, ಮತ್ತೆ ತುಂಬಾ ಬೇಗ ಮಾಡ್ತಾರೆ, ಮತ್ತೆ ಬಜೆಟ್ ಫ್ರೆಂಡ್ಲಿ ಮಾಡ್ತಾರೆ. ಅದೇ ಕೆಲಸ ನೀವು ಶೋರೂಮ್ ಅಲ್ಲಿ ಏನಾದ್ರು ಮಾಡಿಸಿದ್ರೆ ನಿಮ್ಗೆ ಎಷ್ಟೋ ಸಾವಿರ ಬೀಳುತ್ತೆ, ಬಟ್ ಇವ್ರ ಹತ್ರ ತುಂಬಾನೇ ಕಮ್ಮಿಗೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಒಂದು ಟೀಮ್ ಜೊತೆ ಇದ್ದೀನಿ, ಅವ್ರ ಹೆಸರು ಕಾರ್ ಮಾಸ್ಟರ್ಸ್ ಅಂತ, ಲೈಕ್ ಅವ್ರ ಗ್ರೂಪ್ ಹೆಸರು. ಸೊ ಇವರು ನಿಮಗೆ ಲೈಕ್ ನಿಮ್ಮ ಕಾರು ಡೆಂಟ್ ಆದಾಗ ಇಲ್ಲಾಂದರೆ ಬಂಪರ್ ಕಟ್ ಆದಾಗ ಮತ್ತು ಎಷ್ಟೋ ಕೆಲಸಗಳು ಕಾರ್ದು ಸೈಡಲ್ಲಿ ರೇರಲ್ಲಿ ಯಾವುದ್ಯಾವುದು ಅಂದರೆ ನಿಮ್ಮ ಚಿಕ್ಕ ಕಾರಿಂದ ಹಿಡಿದು ಒಂದು ಲಕ್ಸುರಿ ಕಾರ್ವರೆಗೂ ಎಲ್ಲ ಕಾರ್ಸ್ಗಳದ್ದು ಡೆಂಟ್ ತೆಗಿತಾರೆ. ಆಮೇಲೆ ಬಂಪರು ಏನೇ ಕಟ್ಟಾಗಿದ್ರು, ಸ್ಕ್ರ್ಯಾಚು ಪೇಂಟ್ ಹೋಗಿದ್ರು ಎಲ್ಲನೂ ರೆಡಿ ಮಾಡಿಕೊಡ್ತಾರೆ. ಅದು ಒಂದು ಬೇಗ ಕೆಲಸದಲ್ಲಿ ಅಂದರೆ ನೀವು ಫೋನ್ ಮಾಡಿದ ತಕ್ಷಣ ನಿಮ್ಮ ಮನೆ ಹತ್ರ ಬರ್ತಾರೆ, ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಮನೆ ಹತ್ರನೇ ಮಾಡಿ ಕೊಟ್ಟು ಹೋಗ್ತಾರೆ. ತುಂಬಾ ಎಫರ್ಟ್ಲೆಸ್ ಆಗಿ ಮಾಡ್ತಾರೆ, ಮತ್ತು ತುಂಬ ಬೇಗ ಮಾಡ್ತಾರೆ, ಮತ್ತು ಬಜೆಟ್ ಫ್ರೆಂಡ್ಲಿ ಮಾಡ್ತಾರೆ. ಅದೇ ಕೆಲಸ ನೀವು ಶೋರೂಮಲ್ಲಿ ಏನಾದರೂ ಮಾಡಿಸಿದ್ರೆ ನಿಮಗೆ ಎಷ್ಟೋ ಸಾವಿರ ಬೀಳುತ್ತೆ, ಬಟ್ ಇವ್ರ ಹತ್ರ ತುಂಬಾ ಕಮ್ಮಿಗೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವ್ರನ್ನ ಇವಾಗ ಪರಿಚಯ ಮಾಡಿಸ್ಕೊಡ್ತೀನಿ ಸರ್, ಬನ್ನಿ. ಸೊ ಇವರು ಸಮೀರ್ ಅಂತ. ಹಾಯ್. ಹಾಯ್ ಸರ್. ಸೊ ನನ್ನ ಫ್ರೆಂಡ್ ಒಂದು ಕಾರು ಡೆಂಟ್ ಆಗಿತ್ತು, ಬಂಪರ್ ಎಲ್ಲ ಸ್ವಲ್ಪ ಕಟ್ಟಾಗಿತ್ತು. ಸೊ ಅದನ್ನು ರೆಡಿ ಮಾಡಬೇಕಾಗಿತ್ತು, ಅದಕ್ಕೆ ಇವರ ನಂಬರ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅದಕ್ಕೆ ಕಾಲ್ ಮಾಡಿದೆ. ಸರ್, ಬನ್ನಿ ಮಾಡಿಕೊಡೋಣ ಅಂತ ಹೇಳೋದು. ಸರ್, ನೀವು ಏನೇನು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ? ಸರ್, ಗಾಡಿಯಲ್ಲಿ ಏನೇನು ಡೆಂಟ್ ಆಗಿತ್ತು, ಏನೇನು ಪೈಂಟ್ ಹೋಗಿದ್ದು ಅಲ್ಲ, ಅದು ರೆಡಿ ಮಾಡ್ತೀವಿ ಸರ್. ನಾವು ಅದೆಲ್ಲ ರೆಡಿ ಮಾಡ್ತೀರಾ? ಈಗ ಅಕಸ್ಮಾತ್ ಪೇಂಟ್ ಹೋಗ್ದೇ ಮಾಡ್ಕೊಡ್ತೀರಾ? ಪೈಂಟ್ ಹೋಗ್ದಂಗೆ ರೆಡಿ ಮಾಡಿ, ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದ್ದು ರೆಡಿ ಮಾಡಿ, ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದ್ದು ಮಾಡ್ಕೊಡ್ತೀವಿ. ಓ ಸೂಪರ್. ಸರ್, ಚಾರ್ಜಸ್ ಎಲ್ಲ ಯಾವ ಥರ ಬರ್ಬೋದು ಸರ್? ಕೆಲಸ ಹೆಂಗಿರತ್ತೆ ಅದು ಅದೇ ಥರ, ಸಣ್ಣದಿದ್ರೆ ಕಮ್ಮಿ ಆಗುತ್ತೆ, ಜಾಸ್ತಿ ಇದೆ. ಒಂದೇ ದಿನದಲ್ಲಿ ಮಾಡ್ತೀರಾ ಅಲ್ಲ ಟೈಮ್ ತಗೊಳ್ತಾ? ಒಂದು 2 hours 3 hours, ಚಿಕ್ಕ ಕೆಲಸ ಇದ್ರೆ ಒಂದು 1/2 hour 20-30 minutes ಅಷ್ಟೇ ಸಾಕಾ? ಅಷ್ಟೇ ಸಾಕ. ಓಕೆ. ಸರ್, ಯಾವ್ಯಾವ ಥರ ಕಾಲ್ಸ್ ಮಾಡ್ತೀರಾ? ಎಲ್ಲ ಕಾಲ್ಸು ಮಾಡ್ತೀರಾ ನೀವು? ಎಲ್ಲ ಕಾಲ್ಸು ಮಾಡ್ತೀರಾ? BMW, ಆಡಿ, ಬೆನ್ಸ್, ಚಿಕ್ಕ ಕಾರಿಂದ ಹಿಡಿದು ಲಕ್ಸುರಿ ಕಾರ್ಸ್ ಎಲ್ಲ ದೊಡ್ಡ ಗಾಡಿ ಮಾಡ್ತೀವಿ. ಥ್ರೂ ಔಟ್ ಕರ್ನಾಟಕ ಇದೆಯಲ್ಲ, ಬರೀ ಜಸ್ಟ್ ಬೆಂಗಳೂರು? ಬೆಂಗಳೂರಲ್ಲಿ ಎಲ್ಲೂ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಬರ್ತಾರೆ? ಬೆಂಗಳೂರಿಂದ ಆಚೆ ಅಂದ್ರೆ ಸದ್ಯಕ್ಕೆ ಆಗಲ್ಲ. ಓಕೆ. ಸೊ ನೀವು ಬರೀ ಬೆಂಗಳೂರಲ್ಲಿ ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬಹುದು. ಬೆಂಗಳೂರಲ್ಲಿ ಎಲ್ಲಿ ಫೋನ್ ಮಾಡಿದ್ರು ಅಲ್ಲಿ ಬಂದು ಮನೆ ಹತ್ರನೇ ಬಂದು ಮಾಡ್ತಾರೆ. ಮನೆ ಹತ್ರ ಬಂದು ಮಾಡಿ ಕೊಡ್ತಾರೆ, ಮನೆ ಹತ್ರನೇ ಬಂದು ಮಾಡಿ ಕೊಡ್ತಾರೆ. ಸೊ ಸ್ಟಾರ್ಟ್ ಮಾಡೋಣ? ಸ್ಟಾರ್ಟ್ ಮಾಡಿ. ಓಕೆ. ನೋಡ್ಬೋದು ನೀವು ಇಲ್ಲಿ ಹುಂಡೈ ಅಸೆಂಟ್ ಇದೆ, ನಮ್ಮ ಫ್ರೆಂಡ್ದೇ ಗಾಡಿ. ಸೊ ಈ ಗಾಡಿಲಿ ಒಂದು ಸ್ವಲ್ಪ ಡೆಂಟ್ಗಳಾಗಿದೆ ನೋಡ್ಬೋದು. ಸೊ ನೋಡಿ ಇಲ್ಲಿ ಡೆಂಟ್ ಆಗಿದೆ, ಮತ್ತು ಬಂಪರ್ ಎಲ್ಲ ಸ್ವಲ್ಪ ಇದಾಗಿದೆ. ಸೊ ಇವೆಲ್ಲ ರೆಡಿ ಮಾಡ್ತಾರೆ ಇವಾಗ. ಸರ್, ಸ್ಟಾರ್ಟ್ ಮಾಡಿ. ಸರ್, ಏನಿದು? ಇದು ಪಾಲಿಶ್ ಸರ್. ಪಾಲಿಶ್, ಸ್ಕ್ರಾಚ್ ಬೀಳಬಾರ್ದು ಅಂತ ಪಾಲಿಶ್. ಓಕೆ. ಸೊ ನೋಡ್ಬೋದು ನೀವು ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಲೈಕ್ ಪೇಂಟ್ ಎಲ್ಲ ಏನು ಹೋಗ್ತಾ ಇಲ್ಲ. ಸೊ ನೋಡ್ಬೋದು ಟೂಲ್ ಬಾಕ್ಸ್ ಎಲ್ಲ ಇಲ್ಲೇ ಇದೆ. ವೀಡಿಯೋ ಆಯ್ತಾ? ವಾವ್. ನೋಡ್ಬೋದು ನೋಡಿ, ವೀಡಿಯೋ ಇನ್ನ ಸ್ಟಾರ್ಟ್ ಮಾಡಿ ಒಂದು 20-30 seconds ಆಯ್ತು ನೋಡಿ. ಇಲ್ಲಿ ಆಗಿದೆ ಡೆಂಟ್, ಎಷ್ಟು ನೀಟಾಗಿ ಹೋಗಿದೆ ಅಂತ ನೋಡಿ. ಒಂದು ಚೂರಾದ ಪೇಂಟ್ ಹೋಗಿದೆಯಾ? ಎಂಥದ್ದು ಹೋಗಿಲ್ಲ. ಎಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ ನೋಡಿ. ಸಾಕಾಗಿದೆ ಗುರು, ಇವ್ರ ವರ್ಕು ಕ್ರೇಜ್ ಆಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ನಿಮ್ಗೆ ಏನೇ ಇದು, ನಿಮ್ಗೆ ಅದು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಡೆಂಟ್ ಇದೂ ತಕ್ಕೊಡ್ತಾರೆ, ದೊಡ್ಡ ದೊಡ್ಡ ಡೆಂಟ್ಸ್ ಇದು ತಗೊಡ್ತಾರೆ. ನಂಬರ್ ಇವ್ರದ್ದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಂಪರ್ ಫಿಟ್ ಮಾಡ್ತೀರಾ? ಸೊ ನೋಡಿ, ಟೂಲ್ ಕಿಟ್ಟಲ್ಲಿ ಎಲ್ಲ ತೊಗೊಬಂದಿರ್ತಾರೆ, ನಿಮ್ಮ ಮನೆ ಹತ್ರನೇ ಬಂದು ಈಸಿಯಾಗಿ ಮಾಡಿಕೊಡ್ತಾರೆ. ಸೊ ನೋಡಿ, ಲಗಾವು
ಜಸ್ಟ್ ಸ್ಕ್ರೂ ಹಾಕಿ ಫಿಟ್ ಮಾಡ್ತಾ ಇದ್ದೀರಾ ಇದು? ಓಕೆ, ಅದೇ ಸ್ಕ್ರೂ ಹಾಕ್ತೀವಿ, ಎಕ್ಸ್ಟ್ರಾ ಏನೂ ಹಾಕಲ್ಲ. ಎಕ್ಸ್ಟ್ರಾ ಏನೂ ಹಾಕಲ್ಲ. ಅಕಸ್ಮಾತ್ ಇಲ್ಲಿ ಲೆಂಟ್ ಏನಾಗ ಇದು ಕಟ್ ಆಗಿದೆ ಬಂಪರಿಂಗೆ, ಅದು ರೆಡಿ ಮಾಡ್ತೀವಿ. ಅದು ರೆಡಿ ಮಾಡ್ತೀರಾ? ಓಕೆ, ಅದು ಯಾವ ಥರ ಮಾಡ್ತೀರಾ ಅಂತ? ಅದು ಬಂಪರ್ ಕಟ್ ಆದರೆ ಅಲ್ಲ ಸರ್, ಅದು ಒಳಗಡೆಯಿಂದ ರೆಡಿ ಮಾಡಿ ಕೊಡ್ತೀವಿ. ಓಕೆ, ಒಂಚೂರು ಗೆರೆ ಕಾಣುತ್ತೆ ಅಷ್ಟೇ. ಒಂದು ಸ್ವಲ್ಪ ಗೆರೆ ಕಾಣಿಸುತ್ತೆ, ಅದು ಬೇಕಾ ಆಮೇಲೆ ಪೇಂಟ್ ಟಚಪ್ ಏನ ಮಾಡಿಸ್ಬೋದಾ? ಹಾಂ, ಮಾಡಿಕೊಡ್ತೀವಿ ನಾವೇ. ಅದೇ ನೀವು ಮಾಡಿಸ್ಬೇಕಂದ್ರೂ ಮಾಡಿ ಕೊಡ್ತೀವಿ, ಬೇಡ ಅಂದ್ರೂ. ಓಕೆ, ಸೊ ಬಂಪರ್ ಕಟ್ ಆಗಿದ್ದು ಸಹ ಮಾಡಿಕೊಡ್ತೀರಾ? ಮಾಡಿ ಕೊಡ್ತೀವಿ. ಓಕೆ, ಸೂಪರ್. ಇದು ರೆಡಿ ಆಯ್ತಾ ಇದು? ಹಾಂ, ರೆಡಿ ಆಯ್ತು. ವಾವ್, ನೋಡಿ. ಸೊ ನೋಡಿ, ಬಂಪರ್ ಕಟ್ ಆಗಿ ಒಂದು ಸ್ವಲ್ಪ ಲೂಸ್ ಆಗಿತ್ತು, ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಮೇಲುಗಡೆ ನಿಮಗೆ ಡೆಂಟು ಕಾಣಿಸ್ತಾನೆ ಇಲ್ಲ, ಫುಲ್ಲು. ಒಂದು ಸ್ವಲ್ಪ ಲೈಟಾಗಿ ಆಗಿತ್ತು, ಎಷ್ಟು ನೀಟಾಗಿ ಹೋಗಿದೆ. ನಿಮ್ಗೆ ಡೆಂಟ್ ಆಗಿದೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ. ಏನಿದು? ಪಾಲಿಸ್. ಇದು ಪಾಲಿಸಾ? ಹಾಂ. ಓಕೆ, ಅದು ಗ್ರೀಸ್ ಇರುತ್ತಲ್ಲ, ಹಾಂ ಹಾಂ ಹಾಂ, ಅದು ಮಣ್ಣು ಅನ್ಕೊಬಾರ್ದು ಅಂತ ರಬ್ಬಿ ಪಾಲಿಸ್ ಹಾಕ್ತೀವಿ ಅಷ್ಟೆ. ಓಕೆ, ಸೊ ನೋಡಿ, ಫುಲ್ ನೀಟಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಹತ್ತದಿಂದ ತೋರಿಸ್ತೀನಿ, ಸೂಪರ್ ಆಗಿದೆ. ಸೊ ನೋಡಿ, ಇಷ್ಟೇ ಕೆಲಸ, ತುಂಬ ಸಿಂಪಲ್ಲು. ಬಂದು 10 ನಿಮಿಷ ಎರಡು ಡೆಂಟ್ ತೆಗೆದು ಹೋಯ್ತಾ ಅವರೆ ಚಿಂದಿಗುದು. ಸೊ ಇವಾಗ ಇವ್ರು ಮಾಡಿರೋ ಕೆಲ್ಸಗಳೆಲ್ಲ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಒಂದು ಬೆನ್ಸ್ ಇದೆ, ಇದು ಬಂಪರ್ ನೋಡಿ ಯಾವ ರೇಂಜ್ ಕಟ್ ಆಗ್ಬಿಟ್ಟಿದೆ. ಲೈಕ್ ಯಾರೋ ಹೋಗ್ತಾ ಟಚ್ ಮಾಡಿರ್ತಾರೆ ಸೈಡಲ್ಲಿ. ಸೊ ಇದನ್ನ ಯಾವ ರೇಂಜ್ಗೆ ರೆಡಿ ಮಾಡಿದ್ದಾರೆ ನೋಡ್ಬೋದು, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೋಡಿ, ಎಷ್ಟು ನೀಟಾಗಿ, ಒಂದು ಚೂರು ಡೌಟೇ ಬರಲ್ಲ. ಬಂಪರ್ ಕಟ್ಟಾಗಿತ್ತು, ಈ ಥರ ಬಂದಿತ್ತು ಅಂತೆಲ್ಲ ಏನು ಅನ್ಸಲ್ಲ ನೋಡಿ. ಈ ಥರ ಲಕ್ಸುರಿ ಕಾರ್ಸ್ನೂ ಸಹ ಮಾಡ್ತಾರೆ. ಏನು ಸಕ್ಕದಾಗಿ ಮಾಡಿದಾರಲ್ಲ ಕೆಲಸ, ಚೆನ್ನಾಗಿ ಮಾಡಿದಾಗುದು. ಸೊ ಒಂದು ಸ್ಕ್ರ್ಯಾಚ್ ಆಗಿದೆ, ಒಂದು ಡೆಂಟ್ ಆಗಿದೆ, ಇಲ್ಲ ಒಂದು ರೆಡಿ ಮಾಡಿದರೆ ಇದನ್ನು ಅಂತ ಗೊತ್ತೇ ಆಗಲ್ಲ. ಆ ರೇಂಜ್ ಕೆಲಸ ಮಾಡ್ತದೆ, ಒಂದು ಫ್ಲಾಲೆಸ್ ವರ್ಕ್ ಅಂತಲೇ ಹೇಳ್ಬೋದು. ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ, ತುಂಬಾ ಇಷ್ಟ ಆಯ್ತು ನನಗಂತೂ. ನಿಮ್ಗೆ ಹೆಂಗನ್ಸು ಅಂತ ಕಮೆಂಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಗಾಡಿ ನೋಡ್ಬೋದು, BMW X4 ಇದೆ. ರೇರ್ ಡೋರಲ್ಲಿ ನೋಡ್ಬೋದು ಯಾವ ಥರ ಡೆಂಟ್ ಆಗಿಬಿಟ್ಟಿದೆ ಅಂತ. ಹಿಂದೆಗಡೆ ಟ್ರಂಕ್ ಹತ್ರ ಎಷ್ಟು ನೀಟಾಗಿ, ಎಷ್ಟು ಕರೆಕ್ಟಾಗಿ ತೆಗೆದಿದೆ ನೋಡ್ಬೋದು. ಒಂದು ಚೂರು ಡೌಟೇ ಬರಲಾಗುದು, ಅಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ. ಅದು ಇಷ್ಟು ಲಕ್ಸುರಿ ಕಾರ್ನ, ಅದು ಇಷ್ಟು ಕಮ್ಮಿ ಪ್ರೈಸ್ಗೆ, ಸೂಪರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನಿಮ್ಮ ಬಂಪರ್ ಏನು ಅಕಸ್ಮಾತ್ ಕಟ್ಟಾಗಿದ್ರೆ ಈ ಥರ ಕ್ಲ್ಯಾಂಪ್ ಹಾಕಿ ಕೂರಿಸ್ಬಿಡ್ತಾರೆ. ಸೊ ನೋಡಿ, ಬಂಪರ್ ಎಲ್ಲ ಹೆಂಗೆ ಜಾಯಿಂಟ್ ಮಾಡ್ತಾರೆ ಅಂತ ಕೇಳ್ತಿರಲ್ಲ, ಈ ಥರ ಜಾಯಿಂಟ್ ಮಾಡ್ತಾರೆ ಕ್ಲ್ಯಾಂಪ್ ಹಾಕಿ. ಸೊ ನೆಕ್ಸ್ಟ್ ನೋಡ್ಬೋದು, ಬಿಫೋರು ಆಫ್ಟರು ಒಂದು ಪಿಕ್ಕು, ಯಾವ ಥರ ಬಂಪರ್ ಕಟ್ಟಾಗಿದೆ, ಅದನ್ನು ಯಾವ ಥರ ಜಾಯಿಂಟ್ ಮಾಡಿದ್ದಾರೆ ಅಂತ. ಸೊ ನಿಮ್ಮ ಯಾವುದೇ ಬಂಪರ್ ಇದ್ರೂ ಇಲ್ಲ ಯಾವುದೇ ಕಾರ್ ಇದ್ರೂ ಈ ಥರ ಜಾಯಿಂಟ್ ಮಾಡ್ತಾರೆ. ಇಲ್ಲಿ ನೋಡಿ, ಜಾಜ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಬಂದುಬಿಟ್ಟಿದೆ ಹಿಂದೆಗಡೆ. ಅಯ್ಯೋ, ಈ ರೇಂಜಿಗಿರೋ ಕಾರ್ನು ಇಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಬಿಫೋರ್ ಆಫ್ಟರು. ಸೊ ನೋಡಿ, ಇವನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನು ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ನೋಡೋದಲ್ಲ ಇವಾಗ ಯಾವ ಥರ ಡೆಂಟ್ ತೆಗಿತಾರೆ ಅಂತ. ಆಮೇಲೆ ಈಗಲೂ ತೋರಿಸಿದೆ ನಿಮಗೆ ವೀಡಿಯೋಲಿ, ಬೇರೆ ಯಾವ್ಯಾವ ಕಾರ್ಗಳನ್ನೆಲ್ಲ ಮಾಡಿದ್ದಾರೆ, ಯಾವ್ಯಾವ ಥರ ಎಲ್ಲ ಮಾಡಿದ್ದಾರೆ, ಎಷ್ಟೆಷ್ಟೆಲ್ಲ ಮಾಡಿದ್ದಾರೆ, ಹೆಂಗೆಲ್ಲ ಆಗಿರೋ ಆಕ್ಸಿಡೆಂಟ್ ಕಾರ್ಗಳು ಇಲ್ಲ ಡೆಂಟ್ ಆಗಿರೋದನ್ನೆಲ್ಲ ಹೆಂಗೆಲ್ಲ ರಿಮೂವ್ ಮಾಡಿದ್ದಾರೆ ಅಂತ. ಸೊ ಬಜೆಟ್ ಫ್ರೆಂಡ್ಲಿ ತುಂಬ ಬೇಗ ಎಫರ್ಟ್ಲೆಸ್ ಆಗಿ ಒಂದು ಕೆಲಸ ಮಾಡ್ತಾರೆ. ಸೊ ಇವನ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ನನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಹಂಗೆ ವೀಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮದು ಯಾವ್ದು ಕಾರ್ ಇತ್ತು ಇವ್ರ ಹತ್ರ ಮಾಡಿಸ್ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ಸಹ ತಿಳಿಸಿ, ನಾವು ಮಾಡಿಸ್ಕೊಂಡ್ವಿ, ಯೂಸ್ ಆಯಿತು ನೀವು ವೀಡಿಯೋ ಮಾಡಿದ್ದು ಅಂತ, ಅವಾಗ ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಸೊ ಇವತ್ತಿನ ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಅವ್ರಿಗೂ ಸಪೋರ್ಟ್ ಮಾಡಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಮತ್ತು ಇನ್ಸ್ಟಾಗ್ರಾಮ್ಗೆ ಹೋಗಿ ನನ್ನನ್ನು ಫಾಲೋ ಮಾಡಿ. ಬಾಯ್ ಬಾಯ್.